86th story from the Zen Flesh, Zen Bones, the living Buddha and the tub maker. The tub maker was almost illiterate. He would ask foolish questions of Mukurai, have tea and then go away. Oh bro, tub maker, ಪಾತ್ರೆ ರೆಡಿ ಮಾಡ್ತಾರೆ ಒಬ್ಬರು ದಿನ ಬಂದು ಮಾಸ್ಟರ್ನ ನೋಡ್ಕೊಂಡು ಹೋಗುವಾಗ ಅವರು ಮಾತಾಡ್ತಾರೆ, ಹೋಗುವಾಗ ಟೀ ಕುಡ್ಕೊಂಡು ಹೋಗ್ತಾರೆ. ಮೆನಿ ಪೀಪಲ್ ಕಮ್, ದೇ ಟಾಕ್ ಸಮಟೈಮ್ಸ್ ನಾನ್ ಸೆನ್ಸ್ ಅಬೌಟ್ ಪಾಲಿಟಿಕ್ಸ್, ಅಬೌಟ್ ಸೆಕ್ಸ್, ಅಬೌಟ್ ಡಿಸೀಸಸ್, ಅಬೌಟ್ ಮೆಡಿಸಿನ್ಸ್, ಅಬೌಟ್ ದಿಸ್ ಪರ್ಸನ್ ಇಸ್ ಗುಡ್ ಆರ್ ದ್ಯಾಟ್ ಪರ್ಸನ್ ಇಸ್ ಗುಡ್ ಆರ್ ವಾಟ್ ಯುವರ್ ಟಾಕಿಂಗ್ಸ್ ರೈಟ್ ಆರ್ ರಾಂಗ್, ದ್ಯಾಟ್ ಈಸ್ ಅ ರಿಯಲ್ ಕಸ್ಟಮ್. ಆ್ಯಂಡ್ ಗೋಯಿಂಗ್ ಟೈಮ್ ಯು ಹ್ಯಾವ್ ಟೀ ಆ್ಯಂಡ್ ಗೋ. One day while the tub maker was there, Mukurai wished to give personal guidance to disciples, so he asked the tub maker to wait in another room. Understand you are a living Buddha, the man protested. Even the same stone Buddhas in the temple never refused the numerous persons to come together before them. One day, adu patra ready martha mansha baruvaga gurugalu senior shishya bandida avanatha special ಕ್ವಶನ್ ಆನ್ಸರ್ ಡಿಸ್ಕಷನ್, ಬಿಕಾಸ್ ಅವನು ಅರ್ಥ ಆಗುತ್ತೆ ಇವ್ರಿಗೆ ಅರ್ಥ ಆಗಲ್ಲ, ಇವ್ರನ್ನ ನಾವು ಕೇಳ್ಕೋಬೇಕು, ಇವ್ರಿಗೆ ಹೇಳಿಕೊಡಬೇಕು. ಸೊ ಕೂತ್ಕೋ ಟೈಮಲ್ಲಿ ಅವರು ಮಾತಾಡ್ಕೊಂಡಿರುವಾಗ ಇವನು ಬಂದಿದ್ದು. ಅದಕ್ಕೆ ಮಾಸ್ಟರ್ ಟಬ್ ಮೇಕರ್ ಹತ್ರ, ಸ್ವಲ್ಪ ಟೈಮ್ ವೆಯ್ಟ್ ಮಾಡ್ತೀರಾ, ನಾನು ಇವನ ಹತ್ರ ಮಾತಾಡಬೇಕು. ಟಬ್ ಮಾಸ್ಟರ್ ಟಬ್ ಮೇಕರ್ಗೆ ಕೋಪ ಬಂದು, ಏಯ್ ಬುದ್ಧ, ನೀನು ದೊಡ್ಡ ಬುದ್ಧ, ದೊಡ್ಡ ಸನ್ಯಾಸಿ ಅಂದ್ಕೊಂಡಿದ್ದು ನೀನು, ಇಷ್ಟು ವರ್ಷ ನಾನು ನೀನು ದೊಡ್ಡ ದೇವರು ಸನ್ಯಾಸಿ ಅಂದ್ಕೊಂಡಿದ್ದು, ಏಯ್ ಅಲ್ಲಿ ಇರ್ತಾರೆ ಕಲ್ಲು ದೇವರು ಕೂಡ ನನಗೆ ನೋನು ಹೇಳಲ್ಲ, ನೀನು ಯಾವನು ಹೇಳೋಕ್ಕೆ ಆಚೆ ಹೋಗಿ, ಅಲ್ಲಿ ವೆಯ್ಟ್ ಮಾಡೋಕ್ಕೆ ಹೇಳ, ಕಲ್ಲು ದೇವರು ಕೂಡ ನನಗೆ ವೆಯ್ಟ್ ಮಾಡೋಕ್ಕೆ ಹೇಳಲ್ಲ, ನೀನು ಯಾರಿಗೆ ಹೇಳೋಕ್ಕೆ. ಒನ್ ಡೇ ದ ಟಬ್ ಮೇಕರ್ ಕೇಮ್ ಆ್ಯಂಡ್ ದ ಮಾಸ್ಟರ್ ವಾಸ್ ಹ್ಯಾವಿಂಗ್ ಎ ಸ್ಮಾಲ್ discussion with the senior most disciple. That's the only time the master can discuss, because the senior disciple understands a lot of things what to be done in the society. A lot of people has got problems, diseases, marriages, property problems, government problems, police problems, so many problems. So these disciples have been taught to go to the village and then solve the problems and then come back. They go taking the food and they come back, the villagers come and ask problems, so they solve it. So it's very important to discuss give and take policy. But for the tub maker and merchants who just pass this way, for them the master has to only listen. So that day when the tub maker came, master was having a discussion with the senior student, and master said, is it possible for you to wait? And the tub maker got very angry. He said, what nonsense, I thought you are a Buddha, a god. Even the stone Buddhas, the neighboring temples don't ask me to wait. How dare you ask me to wait? ಅವರು ಟಬ್ ಮೇಕರ್ ಬರುವಾಗ ಇವರು ಶಿಷ್ಯ ಜೊತೆ ಮಾತಾಡ್ಕೊಂಡಿರುವಾಗ ಸ್ವಲ್ಪ ನಿಮಿಷ ಆಚೆ ವೆಯ್ಟ್ ಮಾಡೋಕ್ಕೆ ಹೋಗುತ್ತೆ ಅಂತ ಹೇಳಿದ ತಕ್ಷಣ ಟಬ್ ಮೇಕರ್ ಕೋಪ ಬಂದಿದ್ದು. ಇಲ್ಲಿ ಕೂಡ ತುಂಬ ಜನಕ್ಕೆ ನನ್ನ ಮೇಲೆ ಕೋಪ, ಏನು ಗುರುಜಿ ಬರೋಕ್ಕೆ ಬಂದೇ ಇಲ್ಲಲ್ಲ ಆಚೆ, ಬಂದೇ ಇಲ್ಲ ಕೋಪನೇ ಇಲ್ಲ ಹೋಗ್ತೇನೆ. ಆಮೇಲೆ ಆಂಜನೇಯ ಸಾರ್ಗೆ ಗೊತ್ತಾಗುತ್ತೆ, ಅವ್ರು ಆಯ್ತಪ್ಪ ಆಮೇಲೆ ಬರ್ತೀನಿ ಹೇಳ್ಬಿಟ್ಟು ಹೋಗ್ತೀನಿ, ಬಾಕಿ ರಾಜನ ಸಾರಾಗಲಿ ನಮ್ಮನ್ನು ಕೋಪ ಬರ್ತೀವಿ, ಏನು ಆಚೆನೇ ಬಂದಿಲ್ಲ ಆಚೆನೇ ಬಂದಿಲ್ಲ. ಅದೇ ಥರ ಟಬ್ ಏನು ಆಚೆ ವೆಯ್ಟ್ ಮಾಡೋಕ್ಕೆ ಹೇಳ್ತಾ ಇರೋದು, ನೀನು ದೊಡ್ಡ ಬುದ್ಧ ಅಂತ ಅಂದ್ಕೊಂಡು ದೊಡ್ಡ ಸನ್ಯಾಸಿ ಅಂತ ಅಂದ್ಕೊಂಡಿದ್ದು ಇಷ್ಟು ವರ್ಷ, ಏಯ್ ಪಕ್ಕದ ಇರ್ತಾರೆ ದೇವಸ್ಥಾನ ಕಲ್ಲು ದೇವರುಗಳಿದೆ ಅವರು ಕೂಡ ಒಂದು ನಿಮಿಷ ವೆಯ್ಟ್ ಮಾಡೋಕ್ಕೆ ಕೂಡ ನನಗೆ ಹೇಳಲ್ಲ, ನಿನಗೆ ಎಂತ ಅಧಿಕಾರ ಹೇಳೋಕ್ಕೆ. ಟಬ್ ಮೇಕರ್ ಕೋಪ ಬಂದ್ಬಿಟ್ಟು. So there are two different people. Now one, the disciple comes once in a while, and the tub maker. So the master understands. The understanding is very important. So you know the taste. Now the chicken cook maadi, tarkari cook maadi, you understand maadi, the problem, manenele prashnagalu irala, problem aagala. It's simple nodi. Makkalu bartare. ಎಂತಿ ಪಕ್ಕದ ಕೂತ್ಕೊಂಡು ಮಾತಾಡೋ ಟೈಮ್ ಇಲ್ಲ, ಹೆಂಗೆ ಮಕ್ಕಳು ಜಗಳ ಮಾಡಿದೆ ಎತ್ತಿ ಹಚ್ಚು. ಈಗ ಇಲ್ಲಿ ಟಬ್ ಮೇಕರು ಏನು ಮಾಡಿದ್ದು, ಜಗಳ ಮಾಡಿದ ತಕ್ಷಣ ಮಾಸ್ಟರ್ ಏನು ಮಾಡಿದ್ದು, ಶಿಷ್ಯ ಜೊತೆ ಆಚೆ ಹೋಗಿದ್ದು. ಫಸ್ಟ್ ಮಾಸ್ಟರ್ ಇವರ ಹತ್ರ ಸ್ವಲ್ಪ ಆಚೆ ವೆಯ್ಟ್ ಮಾಡಿ, 2 ನಿಮಿಷ ವೆಯ್ಟ್ ಮಾಡು, ವೆಯ್ಟ್ ಮಾಡೋಕ್ಕಾಗಲ್ಲ ನೀನು ಯಾವನಂತ. ಅದಕ್ಕೆ ಮಾಸ್ಟರ್ ಶಿಷ್ಯನ ಕರ್ಕೊಂಡು ಆಚೆ ಹೋಗಿ. ಅಷ್ಟು ಪ್ರಾಬ್ಲಮ್ಸ್ ಆಯಿತು, ಪ್ರಾಬ್ಲಮ್ಸ್ ಆಯಿತು. ಮೇಕ್ ಬಿಗ್ ಪ್ರಾಬ್ಲಮ್ ಟು ಸ್ಮಾಲ್ ಪ್ರಾಬ್ಲಮ್, ಸ್ಮಾಲ್ ಪ್ರಾಬ್ಲಮ್ ಟು ನೋ ಪ್ರಾಬ್ಲಮ್. ಪ್ರಶ್ನೆ ಏನಂತ ಗೊತ್ತಾ, ಅವನು ಇಷ್ಟ ಆಗಿಲ್ಲ ಅವನಿಗೆ, ನಾವು ಕರೆಕ್ಷನ್ ಮಾಡೋಕ್ಕೆ ಹೋದ್ರೆ ಅವ್ನು ಅರ್ಥ ಆಗುತ್ತೆ, ಅರ್ಥ ಆಗಿಲ್ಲ. ಅದಕ್ಕೆ ಏನು ಮಾಡಿ, ಮಾಸ್ಟರ್ನೇ ಆಚೆ ಹೋಗ್ಬಿಟ್ಟು. ದೆನ್ ಮೀನ್ಸ್ ಈ ಪ್ರಶ್ನೆ, ಇನ್ನು ಆಚೆ ವೆಯ್ಟ್, ಏಯ್ ಸೆಕ್ಯೂರಿಟಿ ಗಾರಿ ಕತ್ತೆ ಅಂತ ಆಚೆ ಹಾಕು. ಏನು ಹೇಳಿ, ಆಯ್ತಪ್ಪ ನೀನು ಇಲ್ಲೇ ಕೂತ್ಕೋ, ನಾನು ಆಚೆ ಹೋಗ್ತೀನಿ. ಸೀನಿಯರ್ನ ಕರ್ಕೊಂಡು ಹೋಗ್ತೀನಿ. ಅದೇ ಥರ ಮನೆಯಲ್ಲಿ ಜಗಳ ಇರುವಾಗ, ಮದುವೆಗೆ ನನ್ನ ಕರೆಯುವಾಗ, ನಾನು ಫಸ್ಟ್ ಕಿವಿನಲ್ಲಿ ಹುಡುಗ ಹತ್ರ ಹೇಳ್ತಾರೆ. ಎಲ್ಲರೂ ನೋಡ್ತೀವಿ, ಏನಪ್ಪ ಮದುವೆ ಟೈಮ್ನಲ್ಲಿ ಗುರುಜಿ ಹುಡುಗನೇ ಕ್ಯಾಚ್ ಮಾಡಿ ಏನಿಗೆ ಮಾತಾಡ್ತಾರೆ, ಕಿವಿನಲ್ಲಿ ನಾನು ಏನು ಹೇಳ್ತಾರೆ, ಆಮೇಲೆ ಹುಡುಗಿದ ಕಿವಿನಲ್ಲಿ ಹೋಗಿ ಹೇಳ್ತಾರೆ.
ಏನು ಹೇಳ್ತಾರೆ ಹುಡುಗಿ ಹತ್ರ ನಾನು ಹೇಳ್ತಿರೋದು ನೋಡಿ, ಮೊದೆ ಆಗಿದ್ದು ಒಂದು ವಿಷಯ ನೀನು ಪ್ರಮಾಣ ಮಾಡಬೇಕು. ಏನು ಮಾಡಿ ಪ್ರಮಾಣ ಮಾಡ್ತೀನಿ? ಏನು ಅವಳು ಕೋಪ ನಿಲ್ಲಿ ಕಿರ್ಚಿದ್ರೆ ನೀನು ಅವಳು ಬಾಯಿನಲ್ಲಿ ಸಂಗೀತ ಬಂದು ತಂಗ ತಿಳ್ಕೊಳ್ಳಿ, ಆಚೆ ಹೋಗಿ ಒಂದು ರೌಂಡ್ ಹೋಗ್ಬಿಟ್ಟು ಬನ್ನಿ. ಆಮೇಲೆ ಅವಳ ಕಿವಿನಲ್ಲಿ ಅವನ ಕೋಪದಲ್ಲಿ ಬೈದರೆ ಅಯ್ಯೋ ಭಗವದ್ಗೀತೆಯಲ್ಲಿ ಶಾಸ್ತ್ರ ಬಂದಿತ್ತರ ತಿಳ್ಕೊಳ್ಳಿ, ಒಳಗಡೆ ಹೋಗಿ ಒಂದು ಜ್ಯೂಸ್ ತಗೊಂಡು ಕೊಡಿ. ವಾಪಸ್ ಅದಕ್ಕೆ ಅರ್ಥ ತಿಳ್ಕೊಂಡು ಅದಕ್ಕೆ ಒಂದು ಅರ್ಥ ಹಾಕ್ಬಿಟ್ಟು ಜಗಳ ಮಾಡೋಕ್ಕೆ ಹೋಗ್ಬಿಡಿ. ನೀವು ಜಗಳ ಮಾಡೋಕ್ಕೋಸ್ಕರ ಈ ಮದುವೆ, ಎರಡು ಜನ ಮಿಲ್ಟ್ ಮಾಡೋಕ್ಕೋಸ್ಕರ ಆ ಮದುವೆ. ಅವನ ಬಾಯಿನಲ್ಲಿ ಶಬ್ದ ಬಂದರೆ ಖುಷಿ, ಇವಳ ಬಾಯಿನಲ್ಲಿ ಶಬ್ದ ಬಂದರೆ ಖುಷಿ, ಅದಕ್ಕೆ ಅರ್ಥ ತಿಳ್ಕೊಳಕ್ಕೆ ಸುಮ್ಮನೆ ಪಕ್ಕದ ಕೂತ್ಕೋಬೇಕು. ಅರ್ಥ ಆಗಿದ್ದು ಅರ್ಥ ಆಯಿತು ಅಷ್ಟೇ ಸಾಕು, ಅದೇ ನಮ್ದು ಆಶೀರ್ವಾದ ನೋಡಿಬಿಟ್ಟು ಬರ್ತದೆ. ಅದೇ ಥರ ನೋಡಿ ಮಾಸ್ಟರ್ ಆಚೆ ಹೋಗಿತ್ತು, ಅವನಲ್ಲಿ ಕೂತ್ಕೊಳ್ಳೋಣ. ಅದಕ್ಕೆ ನೀವು ಅದಕ್ಕೆ ಅರ್ಥ ತಿಳ್ಕೊಂಡು ಜಗಳ ಮಾಡೋಕ್ಕೆ ಯಾಕೆ ಹೋಗ್ತಾರೆ? ಹೆಂಡತಿ ಬಂದು ಪಕ್ಕ ಮನೆ ಅವರು ಹಂಗೆ ಹೇಳಿದ್ ಹಿಂಗೆ ಹೇಳಿದ್ ಅವರು ಖುಷಿನೇ ಹೇಳ್ತಾರೆ, ಒಂದೊಂದು ಆರ್ಟ್ ಪರ್ಕ್ ಹೇಳ್ತಾರೆ. ಅದಕ್ಕೋಸ್ಕರ ಪಕ್ಕದ ಜನ ಪಕ್ಕದ ಹುಡುಗ ಹತ್ರ ಹೋಗಿ ಜಗಳ ಮಾಡಿ ಅವನು ಹೊಡಿಯೋಕ್ಕೇನೋ ಹೋಗ್ಬಾರ್ದು, ಪ್ರಶ್ನೆ ಅಲ್ಲಿ ಸಾಲ್ವ್ ಮಾಡಬೇಕು. ಅಲ್ಲಿ ಹೆಂಡತಿನ ಅವಳು ಪ್ರಶ್ನೆ ಹೇಳೋಕ್ಕೆ ಕಾರಣ ನೀವು ಆಚೆ ಫಿಲಿಮಿಗೆ ಕರ್ಕೊಂಡು ಹೋಗಿಲ್ಲ, ನಿಮ್ಮೇನೆ ಅರ್ಥ ತಿಳ್ಕೊಬೇಕು.